ಇಂತು ಹೇಳು ತಡಿಯ ನಿಡುತ ಹೊರಟ ತಿಮ್ಮ ಮಾವನು. ಚಿಂತೆ ಪಡುತ್ತ ಅಳಿಯ ಕೊಂಚ ದೂರ ಕೂಡ ನಡೆದನು. ಬೆಳಕು ಹರಿಯ ವ್ಯಸನದಿಂದ ಸೋಮಿನೆಲೆಗೆ ತಿರುಗಿದ ತಳಮಳವನು ನುಂಗಿ ಮಾವನು ನಡೆದ ನೆರಡುಗಾವುದ. ಮಾವ ಹೊರಟು ನಿಂತದ್ ನೋಡಿ ಸೋಮಿಗೆ ಬಹಳ ಬೇಸರಾಯಿತು. ಎದ್ದ ಬೇಗ, ಏನ್ ಮಾವ ಇಷ್ಟು ಬೇಗ ಹೊರಟ್ಬಿಟ್ಟಿಯಲ್ಲ, ನಾವು ಮಾತೇ ಆಡಲಿಲ್ಲ, ಇವತ್ತು ಒಟ್ಟಿಗೆ ಊಟ ಮಾಡೋಣ, ಏನು ಇಷ್ಟು ಬೇಗ ಹೊರಟು ಬಿಟ್ಟೆ, ನಿಲ್ಲು ಮಾವ ಅಂತ ಕೇಳ್ತಾ ಇದ್ದಾನೆ, ಹಂಬಲಿಟ್ಟು ಕೇಳ್ತಾ ಇದ್ದಾನೆ. ಆದರೆ ಮಾವ ಅದು ಕಂಡುಕೊಳ್ಳಲಿಲ್ಲ, ಮೋಹಕ್ಕೊಳಗಾಗಲಿಲ್ಲ. ಯಾಕೆಂದರೆ ಮಾವನಿಗೆ ಕರ್ತವ್ಯ ನಿಷ್ಠೆಯೇ ಹೆಚ್ಚಾಗಿತ್ತು. ಇಲ್ಲಪ್ಪ, ನಾಳೆ ನನಗೆ ಶಾಲೆ ಇದೆ, ಅದನ್ನು ಯಾವ ಕಾರಣಕ್ಕೂ ತಪ್ಪುವ ಹಾಗಿಲ್ಲ, ಮಕ್ಕಳು ಬಂದು ಕಾಯ್ತಾರೆ. ನಿನ್ನೆ ರಾತ್ರಿ ಕನಸಿನಲ್ಲಿ ನಿನ್ನನ್ನು ಯಾಕೋ ಕಂಡೆ, ನಿನ್ನೆ ರಜಾ ಪಡೆದು ಇವತ್ತು ಭಾನುವಾರ ನಡ್ಕೊಂಡು ಬಂದೆ. ಈಗಲೇ ನಾನು ತಣ್ಣನೆ ಹೊತ್ತಲ್ಲಿ ಹೊರಟು ಬಿಟ್ಟರೆ 10 ಗಂಟೆ ಸಮಯಕ್ಕೆ ಕೀರು ಹೊಳೆಯ ದಡದಲ್ಲಿ ಇರ್ತೇನೆ. ಅಲ್ಲೊಂದು ಛತ್ರದಲ್ಲಿ ದಣಿವನಾರಿಸಿ ಊಟ ಮಾಡಿ ಮತ್ತೆ 3 ಗಂಟೆ ಸಂಜೆಗೆ ನಡೆದು ಊರು ಸೇರಿಬಿಡ್ತೀನಿ. ಇರುವೆ ನಾಳೆ ಮಂಡುಗೆರೆಯುಳುದಯ ಶಾಲೆ ವೇಳೆಗೆ. ಶಾಲೆಯ ವೇಳೆ ಸರಿಯಾಗಿ ನಾಳೆ ಬೆಳಿಗ್ಗೆ ಅಲ್ಲಿರ್ತೇನಪ್ಪ ಅಂತ ಹೇಳಿ ಹೊರಟೇ ಬಿಟ್ಟ. ಸ್ವಾಮಿಯು ಕೂಡ ಸ್ವಲ್ಪ ದೂರ ಅವನನ್ನು ಬೀಳ್ಕೊಡ್ಲಿಕ್ಕೆ ಬಂದ. ಆಮೇಲೆ ದುಃಖದಿಂದ ಬೆಳಕು ಹರಿದ ತಕ್ಷಣ ದುಃಖದ ಮನಸ್ಸಿಂದ ತನ್ನ ವಿದ್ಯಾರ್ಥಿ ನನಗೆ ಹಿಂತಿರುಗಿದ. ಮಾವನು ಕೂಡ ದುಃಖದಿಂದ ಇನ್ನೆರಡು ಗಾವುದಗಳ ದೂರ ನಡೆದ. ಒಂದು ತಿಂಗಳಾದ ಬಳಿಕ ದೊಂದು ದಿವಸ ಸೋಮಿಯ ತಂದೆಗೊಂದು ಪತ್ರ ಬಂತು ತಿಮ್ಮ ಗುರುವಿನ ಆಶಯ. ಅದರೊಳಾತ ನಿಂತು ಬರೆದ ನೆರಗಿ ಭಾವ ನಡೆಯೊಳು. ಇದುವೇ ನನ್ನ ಕಡೆಯ ಬರಹ ತಿರುಪತಿಗಂಬಂದಿಹೆಂ. ಎನಗೆ ಕೆಲಸ ಸಾಕೆನುತ ಮೇಲಕ್ಕೆ ನಂ ಬರದಿಹೆಂ. ಋಣದ ರೊಕ್ಕ ಲೆಕ್ಕವೆಲ್ಲ ಶೇಷ ಬಿಡದೆ ಸಲಿಸಿಹೆಂ. ಮುಂದೆ ಹೀಗೆ ಯಾತ್ರೆ ಕಾಶಿಗೆಂದು ಮನವ ಮಾಡಿಹೆಂ. ದುಂದುಗವೇನೆನ್ನೊಳಿಲ್ಲ ವ್ಯಸನಕ್ಕಿಲ್ಲ ಕಾರಣಂ. ಸ್ವಾಮಿ ಹರಯವಂತ ಬಳಿಕ ಹಗುರವಾಯಿತೆನ್ನದೆ ಸ್ವಾಮಿ ಕೃಪೆಯಿನವನು ಬೆಳೆದು ಸೊಗವ ಯಶವ ಗಳಿಸುಗೆ. ಏನೋ ಮೋಂಗ ಏನೋ ಮಮತೆ ಏನೋ ಋಣದ ಬಂಧನ ಎನ್ನ ನಿಷ್ಟು ದಿನವು ಕಟ್ಟಿ ನಿಲ್ಲಿಸಿದವನ ಕಾರಣ. ಈಗಳವನು ತನ್ನ ಶಕ್ತಿಯಿಂದೆ ಬೆಳೆಯತಕ್ಕನು ಈಗಳೆನಗ ಮಂತರಾತ್ಮ ಸೇವೆಯೊಂದೇ ತಕ್ಕುದು. ಇಂತಹ ದಿನ ಬರಲಿ ಎಂದು ಬೇಡಿ ಕಾಯುತ್ತಿದ್ದೆನು. ಸಂತಸವನು ಸೋಮಿ ಏಳ್ಗೆಯಿಂದಲೀಗ ಕಂಡೆನು. ಇನ್ನದೇನು ಇಲ್ಲವೆನಗೆ ಮನಸ್ಸು ಬೆಳ್ಪ ಭಾಗ್ಯವು ಇನ್ನು ಬೇರೆ ತೋರದೀಗ ಲೋಕದಿ ಕರ್ತವ್ಯವು. ಒದಗಿತೀಗಳಾಯುವ ಶಿವ ಸೇವೆಗೀವ ಸಮಯವು ಇದುವೇ ಪುಣ್ಯ ಸಮಯ. ಯಾತ್ರೆಗಿನ್ನು ತಡವು ಸಲ್ಲದು. ನಾನು ಮಂಡುಗೆರೆಯೊಳಿದ್ದ ಮನೆಯೊಳೊಂದು ಗೂಡಿನೊಳ್. ಏನೋ ಬರದ ಕಡತ ಒಂದ ನಿರಿಸಿರುವೆನು ಗಂಟಿನೊಳ್. ಸ್ವಾಮಿ ಅದನ್ನು ನೋಡಿ ತೆಗೆದುಕೊಳ್ಳುವಡಂತು ಮಾಡಲಿ. ನೀಮದಾರು ಮೆನ್ನ ತುಂಬ ನೆನೆಯದಿರಿರಿ ಮರೆಯಿರಿ. ಪ್ರೇಮ ಉಕ್ಕಿ ಬೆಸನ ಕುದಿದೊಡಾಗ ದೀಪ ವಂದನು. ಸೋಮ ಶಿವನ ಗುಡಿಯೊಳಿರಿಸಿ ದೇವಗೆ ನಮೋ ಎನ್ನಿರಿ. ದೇವದೇವ ನಿಮ್ಮನೆಲ್ಲ ಒಲಿದು ಹರಸಿ ಸಲಹುವಂ. ಜೀವ ಪಥವ ಸುಗಮವೆನಿಸಿ ನಿಮ್ಮನೆಲ್ಲ ನಡೆಸುವಂ. ಒಂದು ತಿಂಗಳಾದ ತಕ್ಷಣ ತಿಮ್ಮಗುರುವಿನ ಪತ್ರ ಸೋಮಿಯ ತಂದೆಗೆ ಬಂದು ಸೇರಿತು. ಆ ಪತ್ರದ ಒಕ್ಕಣೆ ಏನಿತ್ತು? ಇದೇ ನನ್ನ ಕೊನೆಯ ಬರಹ, ನಾನಿನ್ನು ನಿಮಗೆ ಸಿಕ್ಕುವುದಿಲ್ಲ. ನನಗೆ ಕೆಲಸ ಸಾಕು ಅಂತ ಮೇಲಕ್ಕೆ ನಾನು ರಾಜೀನಾಮೆ ಸಲ್ಲಿಸಿದ್ದೇನೆ. ಋಣದ ಲೆಕ್ಕವೆಲ್ಲ ಸ್ವಲ್ಪವೂ ಬಿಡದೆ ತೀರಿಸಿಬಿಟ್ಟಿದ್ದೇನೆ. ಯಾವ ಸಾಲವೂ ನನ್ನ ಮೇಲಿಲ್ಲ, ಎಲ್ಲವನ್ನೂ ತೀರಿಸಿಬಿಟ್ಟಿದ್ದೇನೆ. ಚೊಕ್ಕ ಮಾಡಿಕೊಂಡಿದ್ದೇನೆ. ಕಾಶಿಯಾತ್ರೆ ಆಗಬೇಕು, ತಿರುಪತಿಗೆ ಹೊರಟಿದ್ದೇನೆ. ಮುಂದೆ ಕಾಶಿಯಾತ್ರೆ ಮಾಡಬೇಕು ಅಂತ
ಅಂದುಕೊಂಡಿದ್ದೇನೆ. ನನ್ನ ಮನಸ್ಸಿನಲ್ಲಿ ಈಗ ಯಾವ ದುಗುಡವೂ ಇಲ್ಲ, ದುಮ್ಮಾನ ಇಲ್ಲ. ಇಷ್ಟು ದಿವಸದವರೆಗೆ ಸೋಮಿ ಪ್ರಾಯಕ್ಕೆ ಬರಲಿ ಅಂತ ಕಾಯ್ತಾ ಇದ್ದೆ. ಈಗ ಸೋಮಿ ಪ್ರಾಯಕ್ಕೆ ಬಂದಿದ್ದಾನೆ. ಅವನು ಬೆಳೆದು ಕೀರ್ತಿಯನ್ನು ಪಡೆಯಲಿ. ಏನೋ ಮಮತೆ, ಏನೋ ಮೋಹ, ಏನೋ ಋಣದ ಬಂಧನ ನನ್ನನ್ನು ಇಷ್ಟು ದಿವಸ ಅವನಿಗೋಸ್ಕರವಾಗಿ ಕಟ್ಟಿ ಹಾಕಿ ನಿಲ್ಲಿಸಿತ್ತು. ಈಗ ಅವನು ತನ್ನ ಶಕ್ತಿಯಿಂದಲೇ ಬೆಳಲಿಕ್ಕೆ ಸಮರ್ಥ ಇದ್ದಾನೆ. ಆದ್ದರಿಂದ ನಾನು ಅಂತರಾತ್ಮ ಸೇವೆಗೆ ಇಳಿಬೇಕಾಗಿದೆ. ಇಂತಹ ದಿನ ಬರಲಿ ಅಂತ ಅನುದಿನವೂ ಬೇಡಿ ಕಾಯ್ತಾ ಇದ್ದೆ. ಈಗ ಸೋಮಿಯ ಏಳಿಗೆಯಿಂದ ಸಂತಸವನ್ನು ಪಟ್ಟಿದ್ದೇನೆ. ಈಗ ನನಗೆ ಉಳಿದ ಆಯುಷ್ಯವನ್ನು ಶಿವಸೇವೆಗೆ ಸಮರ್ಪಣೆ ಮಾಡುವ ಕಾಲ ಬಂದುಬಿಟ್ಟಿದೆ. ಇದುವೇ ಪುಣ್ಯ ಸಮಯ ಯಾತ್ರೆ ಮಾಡಲಿಕ್ಕೆ. ಇನ್ನು ತಡ ಮಾಡಬಾರದು. ಒಂದು ವಿಚಾರ ನಿಮ್ಮ ಗಮನಕ್ಕೆ ತರಬೇಕು ನಾನು ಅಂತ ಅಂದ್ಕೊಂಡಿದ್ದೇನೆ. ನಾನು ಮಂಡುಗೆರೆಯಲ್ಲಿದ್ದ ಮನೆಯಲ್ಲಿ ಒಂದು ಗೂಡಿನಲ್ಲಿ ಏನೋ ಬರದ ಕಡತ ಇಟ್ಟಿದ್ದೇನೆ. ಸೋಮಿ ಅದನ್ನು ಹೋಗಿ ತೆಗೆದುಕೊಳ್ಳಿ. ನೀವಾರೂ ಕೂಡ ನನ್ನ ಬಗ್ಗೆ ಹೆಚ್ಚು ಸ್ಮರಣೆ ಮಾಡಿಕೊಳ್ಬೇಡಿ, ಚಿಂತೆ ಮಾಡ್ಕೋಬೇಡಿ. ಪ್ರೇಮ ಉಕ್ಕಿ ಬೆಸನ ಕುದಿದೊಡಾಗ ದೀಪ ಬಂದನು. ಎಷ್ಟು ಅದ್ಭುತವಾಗಿ ಹೇಳ್ತಾರೆ. ಪ್ರೀತಿ ನನ್ನ ಬಗ್ಗೆ ಪ್ರೀತಿ ಉಕ್ಕಿದಾಗ, ದುಃಖ ಹೆಚ್ಚಾದಾಗ ಹೆಚ್ಚು ದುಃಖಿಸಬೇಡಿ. ಸೀದಾ ಹೋಗಿ ಶಿವನ ದೇವಾಲಯಕ್ಕೆ ಹೋಗಿ ನನ್ನ ನೆನಪಿನಲ್ಲಿ ಶಿವನ ಮುಂದೆ ಒಂದು ದೀಪ ಹಚ್ಚಿಬಿಡಿ. ಆ ಶಿವನೇ ಎಲ್ಲರನ್ನ ಕಾಪಾಡ್ತಾನೆ, ಶಿವನೇ ನಿಮ್ಮನ್ನು ಸನ್ಮಾರ್ಗಕ್ಕೆ ಒಯ್ತಾನೆ ಅಂತ ಪತ್ರ ಬರೆದು ತಿಳಿಸಿದರು ತಿಮ್ಮಗುರು. ಅದನ್ನು ಓದಿದರು ಪತ್ರವನ್ನು ಸೋಮಿಯ ತಂದೆ ತಾಯಿಯೆಲ್ಲ. ಆಯಿ ತಿನಿತು ವ್ಯಾಕುಲವಿ ಓಲೆಯಿಂದ ಸೋಮಿಯ ತಾಯಿ ತಂದೆಯರಿಗೆ ಅವನ ಕಣ್ಣಳೊಶ್ರು ಉಕ್ಕಿತು. ಮಂಡುಗೆರೆಗೆ ಸೋಮಿ ಹೋಗಿ ನೋಡಿದನ ಕಡತವ ಕಂಡನದರೊಳಿನಿತು ಬಾಳ್ಗೆ ಸಲುವ ತತ್ವ ಮಥಿತವ. ಸಖರ ತೃಪ್ತಿಗೆಂದು ಸೋಮಿ ಆಯ್ದು ಹಲವು ಬಂತಿಯ ಲಿಖಿಸಿದ ಪಡಿ ಹೊತ್ತಗೆ ಇದು ಮಂಕುತಿಮ್ಮ ಕಂತೆಯ. ತುಂಬ ದುಃಖ ಆಯ್ತಂತೆ ಸೋಮಿಯ ತಂದೆ ತಾಯಿಯರಿಗೆ. ಸೋಮಿಯ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಪಾಪ ಪ್ರೀತಿಯಿಂದ ಸಾಕಿದ್ದಲ್ಲ, ಇನ್ನು ಮಾವನ ದರ್ಶನ ಆಗೋದಿಲ್ವಲ್ಲ ಅಂತ ತುಂಬ ದುಃಖ ಆಯಿತು. ಸೋಮಿ ಮಂಡುಗರಿಗೆ ಹೋಗಿ ನೋಡ್ದ. ಆ ಗೋಡಿನಲ್ಲಿ ಒಂದು ಕಂತೆ ಇತ್ತು, ತೆಗೆದು ನೋಡ್ದ. ಅದೆಲ್ಲ ಎಲ್ಲರ ಬಾಳಿಗೆ ಸಲ್ಲುವ ತತ್ವ ಮಥಿತವಾಗಿತ್ತು. ತತ್ವದರ್ಶನವನ್ನು ಅದು ಕೊಡ್ತಾ ಇತ್ತು ಅವನ ಸ್ನೇಹಿತರ ತೃಪ್ತಿಗೆಂದು. ಅದರಲ್ಲಿಯ ಕೆಲವಷ್ಟು ಪಂಕ್ತಿಗಳನ್ನು ಆಯ್ದು ಪ್ರತಿ ತೆಗೆಸಿದ, ಪುಸ್ತಕ ಮಾಡಿಸಿದ. ಆ ಹೊತ್ತಗೆಯೇ ಆ ಪುಸ್ತಕವೇ ಮಂಕುತಿಮ್ಮನ ಕಂತೆ, ಅದೇ ಮಂಕುತಿಮ್ಮನ ಕಗ್ಗ ಅಂತ ಮಂಕುತಿಮ್ಮನ ಕಗ್ಗದ ಕಥೆಯನ್ನು ಇಲ್ಲಿಗೆ ಮುಗಿಸ್ತಾರೆ ಡಿ ವಿಜಿಯವರು. ಬಹಳ ಸುಂದರವಾಗಿ ಹೆಣೆದಿದ್ದಾರೆ. ಮುಂದೆ ಕಗ್ಗದ ಪದ್ಯಗಳ ಸರಳ ವ್ಯಾಖ್ಯಾನವನ್ನು ಆರಂಭಿಸಲಿದ್ದೇನೆ. 1 ರಿಂದ 945 ಪದ್ಯಗಳಿಗೂ ವ್ಯಾಖ್ಯಾನವನ್ನು ಕೊಡಬೇಕು ಅಂತ ತೀರ್ಮಾನ ಮಾಡಿಕೊಂಡು ಈ ಸಂದರ್ಭದಲ್ಲಿ ಹೆಜ್ಜೆ ಇಟ್ಟಿದ್ದೀನಿ. ಇದು ಹೀಗೆ ಮುಂದುವರಿಯುತ್ತೆ, ತಮ್ಮೆಲ್ಲರ ಸಹಕಾರ ಹೀಗೆ ಇರಲಿ ಅಂತ ಕೇಳುತ್ತಾ ಇವತ್ತಿನ ಈ ಒಂದು ಸಂದರ್ಭದಲ್ಲಿ ವಿರಮಿಸ್ತೇನೆ.